ನಿಮ್ಮೊಳಗಿನ ಜೀವ ಯಾವಾಗಲೂ ಜೀವಂತವಾಗಿರಲು ಹಂಬಲಿಸುತ್ತಿರುತ್ತೆ. ಅದು ಯಾವಾಗಲೂ ತೀವ್ರತೆಯ ಉತ್ತುಂಗಕ್ಕಾಗಿ ಹಾತೊರೆಯುತ್ತಿರುತ್ತೆ. ಜೀವವು ಯಾವಾಗಲೂ ಲವಲವಿಕೆ ಮತ್ತು ಉತ್ಸಾಹಪೂರ್ಣವಾದದ್ದು. ಕೇವಲ ಮಾನಸಿಕವಾಗಿ ನೀವು ಖಿನ್ನತೆಗೆ ಒಳಪಟ್ಟಿದ್ದೀರಿ. ನಿಮ್ಮ ಮನಸ್ಸಿನ ತಾರ್ಕಿಕ ಆಯಾಮದಲ್ಲಿ ಕಳೆದು ಹೋಗಿಬಿಟ್ಟಿದ್ದೀರಿ. ನಿಮ್ಮ ಬುದ್ಧಿಶಕ್ತಿ ಒಂದನ್ನ ಹೇಳುತ್ತೆ, ಆದರೆ ನಿಮ್ಮ ತಾರ್ಕಿಕ ಮನಸ್ಸು ಏನೋ ಬೇರೆಯದನ್ನೇ ಹೇಳುತ್ತೆ. ನಿಮ್ಮ ದಿನನಿತ್ಯದ ಜೀವನ ಒಂದೇ ರೀತಿ ಪುನರಾವರ್ತನೆಗೊಳ್ಳುತ್ತಿರೋದೇ ಖಿನ್ನತೆಯನ್ನು ಉಂಟು ಮಾಡಬಹುದು. ನೀವಿದನ್ನು ಅರ್ಥ ಮಾಡ್ಕೋಬೇಕು. ಅತಿಯಾದ ತರ್ಕದ ಕ್ಷಣಗಳು ಆತ್ಮಹತ್ಯೆಯ ಕ್ಷಣಗಳು. ಖಿನ್ನತೆ ಅಂದರೆ ನೀವು ಕಂತುಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀರಿ ಅಂತ ಅರ್ಥ. ನೀವು ನಿಮ್ಮ ಜೀವನದ ಮೇಲೆ ಹೆಚ್ಚು ಹೆಚ್ಚು ತರ್ಕವನ್ನು ಅನ್ವಯಿಸಿದಷ್ಟು ಅಷ್ಟೇ ಕಡಿಮೆ ಕಡಿಮೆ ಜೀವಂತವಾಗಿ ಬಿಡ್ತೀರಿ. ನಿಮ್ಮ ತರ್ಕವನ್ನು ಉಪಯೋಗಿಸಬೇಕಾದ್ದು ನಿಮ್ಮ ಬದುಕಿನ ಭೌತಿಕ ವಿಷಯಗಳನ್ನು ನಿರ್ವಹಿಸಲು ಮಾತ್ರ. ನೀವು ನಿಮ್ಮ ತರ್ಕವನ್ನು ನಿಮ್ಮ ಜೀವನದ ಮೇಲೆ ಪ್ರಯೋಗಿಸಿದರೆ ನೀವು ಖಿನ್ನತೆಗೆ ಒಳಗಾಗ್ತೀರಿ. ತರ್ಕದಿಂದ ನಿಮ್ಮ ಜೀವನದ ಸುಂದರ ಸಂಗತಿಗಳನ್ನೆಲ್ಲ ನೀವು ತೊಡೆದು ಹಾಕಿಬಿಟ್ರೆ, ಆಕಾಶದಲ್ಲಿರೋ ಹಕ್ಕಿಗಳು, ನಿಮ್ಮ ತೋಟದಲ್ಲಿರೋ ಹೂಗಳು, ನಿಮ್ಮ ಮಗುವಿನ ಮುಖ ಮತ್ತು ತರ್ಕದಿಂದ ಜೀವನವನ್ನು ವಿಭಜಿಸಿಟ್ಟು ನೋಡಿದರೆ ನೀವು ಅಂತಿಮವಾಗಿ ತಲುಪೋದು ಖಿನ್ನತೆಯನ್ನೇ. ನಿಮ್ಮ ಬದುಕನ್ನು ಪುನರ್ಜೋಡಿಸೋ ಸಮಯ ಬಂದಿದೆ. ನಿಮ್ಮ ಜೀವನದ ಅತ್ಯಂತ ಮೌಲ್ಯವುಳ್ಳ ಸಂಗತಿ ಅಂದರೆ ನಿಮ್ಮ ಜೀವವೇ. ಎಲ್ಲಿ ಜೀವಿಸ್ತೀರಿ, ಏನನ್ನು ಡ್ರೈವ್ ಮಾಡ್ತೀರಿ, ಏನನ್ನು ಧರಿಸ್ತೀರಿ, ಏನನ್ನು ತಿಂತೀರಿ, ಇವೆಲ್ಲ ಜೀವನದ ಉಪಕರಣಗಳು ಅಷ್ಟೆ. ನೀವೀಗ ಜೀವಂತವಾಗಿದ್ದೀರಿ. ಇದೇ ಅತ್ಯಂತ ಮುಖ್ಯವಾದ ಸಂಗತಿ. ಇದೇ ಅತ್ಯಂತ ಸಂತೋಷದ ವಿಷಯ. ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ದುಃಖದಿಂದ ಏನೂ ಲಾಭ ಇಲ್ಲ, ಅಥವಾ ಖಿನ್ನತೆಯಿಂದ, ರೋಗದಿಂದ, ಉತ್ಸಾಹ ಮತ್ತು ಸಂತೋಷವಾಗಿರೋದ್ರಿಂದಷ್ಟೇ ಲಾಭ. ಆದರೆ ಹಾಗಿದ್ದಾಗ ಲಾಭ ಆಗದೇ ಇದ್ರೂ ನಮಗೇನು?